ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಆಂತರಿಕ ಕಲಹ ಮುನ್ನೆಲೆಗೆ ಬಂದಿದೆ. ಸಾಲದೆಂಬಂತೆ ಯೋಗಿ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರೋದು ಕುತೂಹಲನ ಮೂಡಿಸಿದೆ. ಯೋಗಿ ತಲೆದಂಡ ಆಗಲಿದೆಯೇ ಅನ್ನೋ ಊಹಾಪೋಹಗಳನ್ನ ಹುಟ್ಟುಹಾಕಿದೆ. ನಮಸ್ಕಾರ, ನಾನು ಸಪ್ನ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭಾರೀ ಕಳಪೆ ಪ್ರದರ್ಶನ ನೀಡಿದೆ. ಬಿಜೆಪಿಗೆ ಮತ ತಂದುಕೊಡುತ್ತೆ ಅಂತ ಕೇಸರಿ ನಾಯಕರು ಭಾವಿಸಿದ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು 2019ರಲ್ಲಿ ಗೆದ್ದಿದ್ದ ಸ್ಥಾನಗಳ ಪೈಕಿ ಅರ್ಧದಷ್ಟು ಸ್ಥಾನಗಳನ್ನು 2024ರ ಚುನಾವಣೆಯಲ್ಲಿ ಬಿಜೆಪಿ ಕಳೆದುಕೊಂಡಿದೆ. ಸೋಲಿನ ಕಾರಣಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಬಿಜೆಪಿಗರು ಸಿಟ್ಟಾಗಿದ್ದಾರೆ. ಅವರ ತಲೆದಂಡ ಆಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಹೇಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಯೋಗಿ ವಿರುದ್ಧ ಗುಟ್ರು ಹಾಕಿದ್ದಾರೆ. ಇದೆಲ್ಲದರ ನಡುವೆನೆ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸೋಲಿನ ಕುರಿತು ಪಕ್ಷ ಪರಾಮರ್ಶೆ ನಡೆಸ್ತಾ ಇದೆ. ಲಕ್ನೋದಲ್ಲಿ ನಡೆದ ಉತ್ತರ ಪ್ರದೇಶ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಅತಿಯಾದ ಆತ್ಮವಿಶ್ವಾಸ ಕಾರಣ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಪ್ಕೊಂಡಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಮೌರ್ಯ ಅವರು ಅಧಿಕಾರಕ್ಕಿಂತ ಪಕ್ಷದ ಸಂಘಟನೆ ಮುಖ್ಯ ಅಂತ ಹೇಳಿದ್ದಾರೆ. ಇದೇ ಸಭೆಯಲ್ಲಿ ಭಾಗಿಯಾಗಿದ್ದ ಜೆಪಿ ನಡ್ಡಾ ಅವರಿಗೆ ಪಕ್ಷದ ಸಾಂಸ್ಥಿಕ ಪುನರ್ರಚನೆ ಅಗತ್ಯ ಅಂತ ಹಲವರು ಹೇಳಿದ್ದಾರೆ ಅಂತ ವರದಿಯಾಗಿದೆ. ಗೆದ್ದೇ ಗೆಲ್ತೇವೆ ಅಂತ ಅತಿಯಾದ ಆತ್ಮವಿಶ್ವಾಸ ಹೊಂದಿದಾಗ ಸ್ವಾಭಾವಿಕವಾಗಿ ಬೆಲೆ ತೆರಬೇಕಾಗತ್ತೆ. ಚುನಾವಣೆಯ ಮೊದಲು ವಿಶ್ವಾಸವನ್ನೇ ಕಳೆದುಕೊಂಡಿದ್ದ ಪ್ರತಿಪಕ್ಷಗಳು ಈಗ ತಮ್ಮ ಹೆಜ್ಜೆಯಲ್ಲಿ ಹೊಸ ಹುರುಪನ್ನ ಕಳೆದುಕೊಂಡಿದ್ದಾವೆ ಅಂತ ಯೋಗಿ ಹೇಳಿದ್ರೆ, ಉಪಮುಖ್ಯಮಂತ್ರಿ ಕೇಶವ್ ಮೌರ್ಯ ಬಿಜೆಪಿ ರಚನೆಯಲ್ಲಿ ಪಕ್ಷದ ಕಾರ್ಯಕರ್ತರ ಪ್ರಾಮುಖ್ಯತೆಯನ್ನ ಕಡೆಗಣಿಸಬಾರದು. ಸರ್ಕಾರಕ್ಕಿಂತ ಪಕ್ಷದ ಸಂಘಟನೆ ಯಾವಾಗಲೂ ಆದ್ಯತೆಯಾಗಿರಬೇಕು. ಎಲ್ಲ ಸಚಿವರು, ಶಾಸಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳು ಕಾರ್ಯಕರ್ತರನ್ನ ಗೌರವಿಸೋದು ಮತ್ತು ಅವರ ಘನತೆಯನ್ನ ಕಾಪಾಡೋದು ಆದ್ಯ ಕರ್ತವ್ಯ ಆಗಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ 2017ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭಾರೀ ಗೆಲುವು ಸಾಧಿಸಿತ್ತು. ಆಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಮಿತ್ ಶಾ ಇದ್ರು. ಅವರ ತಂತ್ರ ಮತ್ತು ಅಂದಿನ ರಾಜ್ಯಾಧ್ಯಕ್ಷ ಮೌರ್ಯ ಅವರ ನೇತೃತ್ವ ಆ ಗೆಲುವಿಗೆ ಕಾರಣ ಅಂತ ಹೇಳಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿದ್ದ ಮೌರ್ಯ ಮುಖ್ಯಮಂತ್ರಿ ಹುದ್ದೆಗೆ ಹಕ್ಕನ್ನು ಪ್ರತಿಪಾದಿಸಿದ್ರು. ಆದಾಗ್ಯೂ ಕೂಡ ಸಂಸದರಾಗಿದ್ದ ಗೋರಖ್ಪುರ್ ಮಠದ ಮುಖ್ಯಸ್ಥ ಯೋಗಿಯನ್ನ ರಾಜ್ಯ ರಾಜಕಾರಣಕ್ಕೆ ಕರೆತಂದು ಮುಖ್ಯಮಂತ್ರಿನ ಮಾಡಲಾಗಿತ್ತು. ಅಂದಿನಿಂದಲೂ ಯೋಗಿ ಮತ್ತು ಮೌರ್ಯ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. 2022ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಮೌರ್ಯ ಅವರನ್ನೇ ಬಿಜೆಪಿಯನ್ನ ಮುನ್ನಡೆಸಿದ್ರು. ಬಿಜೆಪಿ ಗೆಲುವಿನ ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಉಪ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಿದ್ರು. ಸರ್ಕಾರದಲ್ಲಿ ಯೋಗಿ ಅವರನ್ನ ನಿಯಂತ್ರಿಸೋದಕ್ಕೆ ಭಾರಿ ಪ್ರಯತ್ನವನ್ನು ಕೂಡ ಹಾಕಿದ್ರು. ಯೋಗಿ ಮೌರ್ಯ ನಡುವಿನ ಗುದ್ದಾಟ, ನಾಯಕತ್ವದಲ್ಲಿ ಒಗ್ಗಟ್ಟು ಮತ್ತು ಸಮನ್ವಯದ ಕೊರತೆ ಚುನಾವಣಾ ಸೋಲಿಗೆ ಕಾರಣ ಅಂತ ಹಲವರು ಹೇಳ್ತಾ ಇದ್ದಾರೆ. ಯೋಗಿ ಅವರ ಹೇಳಿಕೆ ಪಕ್ಷ ಅನುಭವಿಸಿದ ನಷ್ಟಕ್ಕೆ ತಮ್ಮನ್ನ ದೂಷಿಸಿದ ಇತರ ನಾಯಕರಿಗೆ ಪ್ರತಿಕ್ರಿಯೆಯಾಗಿದೆ. ಅಲ್ಲದೆ ಯೋಗಿ ತಾವು ಹಿಂದೂ ರಾಷ್ಟ್ರೀಯತೆಯ ಪ್ರಮುಖ ಮುಖ ಅಂತ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಪಕ್ಷದ ಸೋಲಿನ ಹೊಣೆ ಹೊರೋದಕ್ಕೆ ಅವರು ನಿರಾಕರಿಸ್ತಾ ಇದ್ದಾರೆ ಅಂತ ಅನೇಕರು ಹೇಳ್ತಾರೆ. ಅಂತೆಯೇ ಕೇಶವ್ ಮೌರ್ಯ ಅವರ ಸಂಘಟನೆ ಕುರಿತು ಮಾತುಗಳು ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ಒತ್ತಿ ಹೇಳುತ್ತೆ. ಅದೇನೇ ಇರಲಿ, 2024ರ ಜೂನ್ 4ರಂದು ಬಂದ ಲೋಕಸಭಾ ಚುನಾವಣಾ ಫಲಿತಾಂಶ ಉತ್ತರ ಪ್ರದೇಶದಲ್ಲಿ ಬ್ಲೇಮ್ ಗೇಮ್ಗೆ ಕಾರಣ ಆಗಿದೆ. ಬದಲಾಗ್ತಾ ಇರೋ ರಾಜಕೀಯ ವಿದ್ಯಮಾನಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿಯಲ್ಲಿ ಆಂತರಿಕ ಮರುಪರಿಶೀಲನೆಗೆ ಕರೆ ನೀಡಿದೆ. ಈ ಚುನಾವಣೆಯಲ್ಲಿ ಯಾದವೇತರ ಒಬಿಸಿಗಳು ಮತ್ತು ದಲಿತರು ಸಮಾಜವಾದಿ ಪಕ್ಷದೆಡೆಗೆ ವಾಲಿದ್ದು ಅವರನ್ನ ಮರಳಿ ಪಕ್ಷದತ್ತ ತರೋದಕ್ಕೆ ಪ್ರಮುಖ ಸಾಂಸ್ಥಿಕ ಬದಲಾವಣೆ ಅಗತ್ಯ ಅಂತ ಬಿಜೆಪಿ ನಾಯಕತ್ವ ಭಾವಿಸಿದೆ. ಅದಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಒಬಿಸಿ ನಾಯಕನನ್ನ ನೇಮಿಸೋದಕ್ಕೆ ಕೇಸರಿ ನಾಯಕರು ಚಿಂತಿಸ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅಂತಹ ಯಾವುದೇ ಪ್ರಸ್ತಾಪ ಹೈಕಮಾಂಡ್ನಿಂದ ಇಲ್ಲ ಅಂತ ಚೌಧರಿ ಹೇಳ್ಕೊಂಡಿದ್ದಾರೆ. ಊಹಾಪೋಹಗಳನ್ನು ನಿರಾಕರಿಸಿದ್ದಾರೆ.
ಯೋಗಿ ಮೌರ್ಯ ಗುದ್ದಾಟ, ಈ ಗುದ್ದಾಟವನ್ನ ನಿಭಾಯಿಸಲಾಗದ ಚೌಧರಿ ನಾಯಕತ್ವ, ಜೊತೆಗೆ ಪಕ್ಷದ ವಿವಿಧ ಪದಾಧಿಕಾರಿಗಳು ಸಾರ್ವಜನಿಕವಾಗಿ ಒಬ್ಬರು ಮೇಲೊಬ್ಬರು ಹೇಳಿಕೆಗಳನ್ನ ನೀಡ್ತಾ ಇರೋದು ಬಿಜೆಪಿ ಹೈಕಮಾಂಡ್ನ ತಲೆನೋವಾಗಿದೆ. ಸಾರ್ವಜನಿಕ ಹೇಳಿಕೆಗಳು ಪಕ್ಷದ ಶಿಸ್ತಿಗೆ ಧಕ್ಕೆ ತಂದಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದರೂ ಪಕ್ಷದ ಕಳಪೆ ಪ್ರದರ್ಶನದಿಂದಾಗಿ ಸೋಲಿನ ಹತಾಶೆ ಸಾರ್ವಜನಿಕವಾಗಿ ವ್ಯಕ್ತ ಆಗ್ತಾ ಇದೆ. ಈಗ 10 ವಿಧಾನಸಭಾ ಸ್ಥಾನಗಳಿಗೆ ಉಪಚುನಾವಣೆ ನಡೆಯಲಿದ್ದು, ಈ ಆಂತರಿಕ ಕಚ್ಚಾಟವನ್ನ ಶಮನ ಮಾಡದೇ ಇದ್ರೆ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಿನ್ನಡೆ ಅನುಭವಿಸೋ ಸಾಧ್ಯತೆಗಳು ಹೆಚ್ಚಾಗಿದೆ. ಉಪಚುನಾವಣೆಗೂ ಮುನ್ನಾನೇ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಸಾಂಸ್ಥಿಕ ಬದಲಾವಣೆಗಳನ್ನು ತರೋದಕ್ಕೆ ಬಿಜೆಪಿ ಹೈಕಮಾಂಡ್ ಎದುರು ನೋಡ್ತಾ ಇದೆ. ಈ ಮರು ಸಂಘಟನೆ ಬಿಜೆಪಿ ಕಾರ್ಯಕರ್ತರಲ್ಲಿ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಅನ್ನೋ ಗುರಿಯನ್ನು ಕೂಡ ಹೊಂದಿದೆ. ಅದಕ್ಕಾಗಿ ಶೀಘ್ರದಲ್ಲಿ ಯೋಗಿ ಮತ್ತು ಕೇಂದ್ರ ನಾಯಕತ್ವದ ನಡುವೆ ಸಭೆಗಳು ನಡೆಯಲಿವೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಅದೇನೇ ಇರಲಿ, ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ವಿರುದ್ಧ ಅಬ್ಬರದ ಪ್ರಚಾರ ಮಾಡಿದ್ದ ಪ್ರಸ್ತುತ ಜೈಲಿನಲ್ಲೇ ಇರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮೋದಿ ಶಾ ಜೋಡಿ ಉತ್ತರ ಪ್ರದೇಶದಲ್ಲಿ ಯೋಗಿಯ ರಾಜಕೀಯವನ್ನು ಮುಗಿಸ್ತಾರೆ, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಹಿಡಿತಾ ಇದ್ದಂತೆ ಯೋಗಿಯನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ, ಮೂಲೆಗುಂಪು ಮಾಡ್ತಾರೆ ಅಂತ ಹೇಳಿದರು. ಅವರ ಈ ಹೇಳಿಕೆಗಳು ಈಗ ನಿಜವಾಗ್ತಾ ಇದೆ ಅನ್ನುವಂತೆ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಆಂತರಿಕ ಕಲಹ ಮುನ್ನೆಲೆಗೆ ಬಂದಿದೆ. ಸಾಲದೆಂಬಂತೆ ಬಿಜೆಪಿಯಲ್ಲಿ ಪ್ರಧಾನಿ ಮೋದಿ ನಂತರ ಹೆಚ್ಚು ಪ್ರಭಾವಿ ಅಥವಾ ಮುನ್ನೆಲೆಯಲ್ಲಿರೋ ಯೋಗಿಯ ಬೆಳವಣಿಗೆ ಮೋದಿಗಾಗಲಿ ಅಮಿತ್ ಶಾಗಾಗಲಿ ಇಷ್ಟ ಇಲ್ಲ ಅನ್ನೋದು ಕಳೆದ ಉತ್ತರ ಪ್ರದೇಶ ಚುನಾವಣೆಯ ಸಮಯದಲ್ಲೇ ಖಚಿತ ಆಗಿತ್ತು. 2022 ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಗೆದ್ದ ಬಿಜೆಪಿ ಯೋಗಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ನೀಡೋದಿಲ್ಲ ಅಂತ ಹೇಳಲಾಗಿತ್ತು. ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಬಹಳ ದಿನಗಳ ಕಾಲ ನಡೆದ ಬಳಿಕ ಅದೃಷ್ಟವಶಾತ್ ಯೋಗಿಗೆ ಎರಡನೇ ಬಾರಿಗೂ ಮುಖ್ಯಮಂತ್ರಿ ಹುದ್ದೆ ಒಲಿದಿತ್ತು. ಆದರೆ ಯೋಗಿ ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚು ಗುರುತಿಸ್ಕೊಳ್ಳೋದು ಮೋದಿ ಮತ್ತು ಶಾ ಜೋಡಿಗೆ ಇಷ್ಟ ಇಲ್ಲ. ಹೀಗಾಗಿ ಯೋಗಿಯ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಈ ಇಬ್ಬರು ಹವನಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲು ಯೋಗಿಯ ತಲೆದಂಡಕ್ಕೆ ಸಿಕ್ಕ ಅಸ್ತ್ರನೇ ಆಗಿದೆ. ಯೋಗಿ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿರೋದು ಕುತೂಹಲ ಮೂಡಿಸಿದೆ. ಯೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಊಹಾಪೋಹಗಳು ಕೂಡ ಹುಟ್ಟುಹಾಕಿದೆ. ಸದ್ಯ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಏನೆಲ್ಲ ಘಟಿಸಲಿವೆ, ಉತ್ತರ ಪ್ರದೇಶ ರಾಜಕೀಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋದು ಕಾದು ನೋಡಬೇಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.